ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಂತೋಷ. ಹೆಚ್ಚು ಹೆಚ್ಚು ನೋಡಿ, ನಿಮ್ಮ ಪರಿಚಯದವರೆಗೂ ಅದನ್ನು ಪರಿಚಯ ಮಾಡಿಕೊಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ನನ್ನ ವಿಷಯ ಆ್ಯನ್ಸೆಸ್ಟರ್ ಪ್ರಾಪರ್ಟಿ ಮತ್ತು ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ. ಈ ಆಸ್ತಿಯ ಮೂಲ ಯಾವುದು, ಅದನ್ನು ಹೇಗೆ ಒಬ್ಬ ವ್ಯಕ್ತಿ ಗಳಿಸಿದ್ದಾನೆ ಅನ್ನೋದ್ರ ಮೇಲೆ ಬಹಳಷ್ಟು ವಿಷಯಗಳು ತೀರ್ಮಾನ ಆಗ್ತವೆ. ಉತ್ತರಾಧಿಕಾರಿ ಕಾನೂನು ಅಡ್ಡ ಬರುತ್ತೆ, ಗೊತ್ತಾಯ್ತಾ? ಮುಂದೆ ಈ ಆಸ್ತಿಗೆ ಯಾರು ವಾರಸುದಾರರು, ಅಥವಾ ವಿಲ್ ಬರೆದೋ ಹೋದರೆ, ಅಥವಾ ವಿಲ್ ಬರೆದ್ರೆ ಬರೆಯೋಕ್ಕೆ ಬರುತ್ತೀಯೇ, ಅಥವಾ ಬಿಟ್ಟೋದ್ರೆ ಯಾರು ಅದಕ್ಕೆ ಉತ್ತರಾಧಿಕಾರಿ ಆಗಬೇಕು, ಯಾರಿಗೆ ಸೇರಬೇಕು, ಈ ಆಸ್ತಿ ಮೇಲೆ ಯಾರೆಲ್ಲರಿಗೆ ಹಕ್ಕು ಬರುತ್ತೆ, ಇತ್ಯಾದಿ ಇತ್ಯಾದಿ ವಿಷಯಗಳೆಲ್ಲ ಬಂದು ನಿಂತ್ಕೊಳ್ತವೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಾದ್ರೆ ಮೊದಲು ನಾವು ಆ ಆಸ್ತಿಯ ಮೂಲ ಹುಡುಕಬೇಕು, ಅದು ಪಿತ್ರಾರ್ಜಿತವೇ ಅಥವಾ ಸ್ವಯಾರ್ಜಿತವೇ ಅಂತ. ಸ್ವಯಾರ್ಜಿತಕ್ಕೆ ಹೋಗೋಣ ಮೊದಲು. ಸ್ವಯಾರ್ಜಿತ ಅಂದರೆ ಹೆಸರೇ ಹೇಳೋ ಹಾಗೆ ಒಬ್ಬ ವ್ಯಕ್ತಿ ತಾನು ಸ್ವಂತ ದುಡಿಮೆಯಿಂದ ಗಳಿಸಿದಂಥ ಆಸ್ತಿ. ಅಂದರೆ ತಾನು ಸ್ವಂತ ಯಾವುದಾರ ನೌಕರಿ ಮಾಡಿ, ಅಥವಾ ವ್ಯವಹಾರ ಮಾಡಿ, ಅಥವಾ ಇನ್ಯಾವುದೇ ರೀತಿಯಲ್ಲಿ ತಾನು ಗಳಿಸಿದ, ಶ್ರಮಪಟ್ಟು ಗಳಿಸಿದಂಥ ಒಂದು ಆಸ್ತಿ, ಇದು ಸ್ವಯಾರ್ಜಿತ. ಅದರಲ್ಲಿ ಬೇರೆಯವರ ಯಾವುದೇ ಶ್ರಮ ಇರಲ್ಲ, ಬೇರೆಯವ್ರ ಪಾತ್ರ ಇರಲ್ಲ, ಬೇರೆಯವರ ಯಾವುದೇ ರೀತಿಯ ಒಂದು ಕಾಂಟ್ರಿಬ್ಯೂಷನ್ ಅಂತ ಅದರಲ್ಲಿ ಇರಲ್ಲ, ಗೊತ್ತಾಯ್ತಾ? ಅವನದ್ದೇ ಆದಂಥ ಎಕ್ಸ್ಕ್ಲೂಸಿವ್ ಆಗಿ ಅವನೇ ಗಳಿಸಿದಂಥ ಆಸ್ತಿ ಅದು. ಸಂಪೂರ್ಣ ನೂರಕ್ಕೆ ನೂರು ಭಾಗ ಅದರ ಮೇಲೆ ಅವನಿಗೆ ಹಕ್ಕಿರುತ್ತೆ, ಗೊತ್ತಾಯ್ತಾ? ಇದು ಸ್ವಾರ್ಥ ಆಸ್ತಿ. ಪಿತ್ರಾಯಿತ ಆಸ್ತಿ ಅಂದರೆ ನನಗೆ, ಹಾಂ, ನಾನು ಅಂತ ತೊಗೊಂಡ್ರೆ, ಅಥವಾ ಒಬ್ಬ ವ್ಯಕ್ತಿ ಅಂತ ತೊಗೊಂಡ್ರೆ, ನನಗೆ ನನ್ನ ತಂದೆಯಿಂದ, ಅಥವಾ ತಂದೆಯ ತಂದೆ ಅಜ್ಜನಿಂದ, ಅಥವಾ ಅಜ್ಜನ ತಂದೆ ಮುತ್ತಜ್ಜನಿಂದ ಬಂದಂಥ ಆಸ್ತಿ. ನನ್ನ ಮೇಲೆ ಮೂರು ತಲೆಮಾರಿರುತ್ತೆ. ಮುತ್ತಜ್ಜ, ಮುತ್ತಜ್ಜನಿಂದ ಅಜ್ಜ, ಅಜ್ಜನಿಂದ ತಂದೆ, ತಂದೆಯಿಂದ ನನಗೆ, ಈ ಥರ ಬಂದಂಥ ಆಸ್ತಿ ಪಿತ್ರಾಯಿತ ಆಸ್ತಿ ಅಥವಾ ಆ್ಯನ್ಸೆಸ್ಟರ್ ಪ್ರಾಪರ್ಟಿ ಅಂತ ಕರಿತೀವಿ, ಆಯಿತಾ? ಈ ಥರ ಆಸ್ತಿ ನನಗೊಬ್ಬನಿಗೆ ಸೇರಿದ್ದಲ್ಲ, ನನ್ನ ಕುಟುಂಬದಲ್ಲಿ ಯಾರು ಇರ್ತಾರೆ ಅವರೆಲ್ಲರಿಗೂ ಸೇರುತ್ತೆ. ಈಗ 2000 ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಏನಾಯಿತು, ಅದಕ್ಕೆ 2005 ಅಮೆಂಡ್ಮೆಂಟ್ ಬಂದಮೇಲೆ ಏನಾಗಿದೆ, ಅದರಲ್ಲಿ ಹೆಣ್ಮಕ್ಕಳು ಗಂಡು ಮಕ್ಕಳಿಗೆ ಈಕ್ವಲ್ ರೈಟ್ ಇದೆ. ನಾನು ಮತ್ತೆ ಹೇಳ್ತೀನಿ ಆಮೇಲೆ. ಸ್ವಾರ್ಜಿಕ ಹೋಗೋಣ. ಸ್ವಯಾರ್ಜಿತ ಅಂದಮೇಲೆ ಅವನಿಗೆ ಸಂಪೂರ್ಣ ಹಕ್ಕು ಅಂತ ಹೇಳಿಬಿಟ್ಟಿದ್ದೀನಿ ನಾನು ನಿಮಗೆ, ಗೊತ್ತಾಯ್ತಾ? ಅವನು ಅದನ್ನು ಏನು ಬೇಕಾದ್ರೂ ಮಾಡ್ಬೋದು. ಅವನು ಬೇಕಾದರೆ ಮಕ್ಕಳಿಗೆ ಕೊಡಬೇಕು ಅಂತೇನಿಲ್ಲ, ವಿಲ್ ಬರೆದು ಮಕ್ಕಳಿಗೆ ಕೊಡ್ಬೋದು, ಮೂರೇ ವ್ಯಕ್ತಿಗಳಿಗೆ ಕೊಡ್ಬೋದು, ಅಥವಾ ಯಾವ್ದಾರ ಟ್ರಸ್ಟಿಗೆ ಕೊಡ್ಬೋದು, ಯಾವ್ದಾರ ಸಂಘ ಸಂಸ್ಥೆಗಳಿಗೆ ಕೊಡ್ಬೋದು, ಆಯಿತಾ? ಅಥವಾ ಅದೇ ರೀತಿ ಅದೇ ವ್ಯಕ್ತಿಗಳಿಗೆ ಅದೇ ಸಂಸ್ಥೆಗಳಿಗೆ ದಾನವಾಗಿ ಕೊಡ್ಬೋದು, ಆಯಿತಾ? ಒಂದು ವೇಳೆ ಆತ ಈ ಥರದ ಯಾವುದೇ ಕಾರ್ಯವನ್ನು ಮಾಡದೆ ಹಾಗೆ ಸತ್ತೋದ್ರೆ ಅದಕ್ಕೆ ನಾನ್ ಟೆಸ್ಟಮೆಂಟ್ರಿ ಸಕ್ಸೆಷನ್ ಅಂತೀವಿ. ಯಾವುದೇ ರೀತಿಯ ಈ ಥರ ಕ್ರಿಯೆಗಳು ಅಂದರೆ ವಿಲ್ ಬರೀದ ಸತ್ತೋದ್ರೆ ಇದಕ್ಕೇನು ಹೇಳ್ತೀವಿ, ನಾನ್ ಟೆಸ್ಟಮೆಂಟ್ರಿ ಅಂತೀವಿ. ಆವಾಗ ಏನು ಬರುತ್ತೆ, ಯಾರು ಅವನ ಆಸ್ತಿಗೆ ಉತ್ತರಾಧಿಕಾರಿಗಳು ಅಂತ. ಆವಾಗ ನಾನು ನಿಮ್ಗೆ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಹಿಂದೂಗಳಲ್ಲೇ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ಕ್ಲಾಸ್ 1 ಹೇರ್ಸ್ ಅಂತ ಹೇಳ್ತೀವಿ. ಮೊದಲ ಹಂತದ ಒಂದು ಉತ್ತರಾಧಿಕಾರಿಗಳು ಮಗ, ಮಗಳು, ಹೆಂಡತಿ, ಗಂಡ, ಇವರೆಲ್ಲ ಈಕ್ವಲ್ಲಾಗಿ ಸಮಾನವಾಗಿ ಆಸ್ತಿಯನ್ನು ಹಂಚಿಕೊಳ್ತಾರೆ, ಗೊತ್ತಾಯ್ತಾ? ಅವರಿಲ್ಲೋದ್ರೆ ಅವ್ರ ಮಕ್ಕಳುಗಳು. ಈಗ ಮಗಳು ಸತ್ತೋದ್ರೆ ಮಗಳ ಮಕ್ಕಳು, ಮಗ ಸತ್ತೋಗಿದ್ರೆ ಮಗನ ಮಕ್ಕಳು, ಇವರೆಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಳ್ತಾರೆ. ಅವರಿಗೆಲ್ಲರಿಗೂ ಸಮಾನವಾಗಿ ಹಂಚಿಕೊಳ್ಳುವಂತಹ ಒಂದು ಹಕ್ಕಿರುತ್ತೆ. ಒಂದು ವೇಳೆ ನಾನು ನಿಮ್ಗೆ ಹೇಳಿದ್ದೆ ಈ ಮೊದಲೇ, ಕ್ಲಾಸ್ 1 ಹೇರ್ ಇಲ್ಲದೆ ಹೋದರೆ ಕ್ಲಾಸ್ 2 ಹೇರ್ತಾರೆ. ಆ ಕ್ಲಾಸ್ 2 ಹೇರ್ಗಳು ಏನಾಗುತ್ತೆ, ಎರಡನೇ ಹಂತದ ಒಂದು ಉತ್ತರಾಧಿಕಾರಿ ಏನಾಗುತ್ತೆ, ಕಾನೂನುಬದ್ಧ ವಾರಸದಾರರು ಅವರಿಗೆ ಒಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಅಧಿಕಾರ ಇಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಹಂಚ್ಕೋಬೇಕಾಗತ್ತೆ ಆರ್ಡ್ರಲ್ಲಿ, ಗೊತ್ತಾಯ್ತಾ? ಮತ್ತೆ ಈಗ ಪಿತ್ರಾಯಿತಕ್ಕೆ ಹೋಗೋಣ. ಪಿತ್ರಾಯಿತದಲ್ಲಿ ಏನಾಗುತ್ತೆ,
ಪಿತ್ರಾಯಿತ ಆಸ್ತಿ ಬಂತು ಅಂದ್ಬಿಟ್ರೆ ಅವನಿಗೆ ಎಲ್ಲಿ ತನಕ ಮಕ್ಕಳಿರಲ್ವೋ ಗೊತ್ತಾಯ್ತಾ, ಅದು ಮದುವೆ ಆಗದೇ ಇರೋ ತನಕ ಅವನೇ ಮಾಲೀಕ, ಅವನೇ ಅಬ್ಸಲ್ಯೂಟ್ ಅನ್ನೋದಕ್ಕೆ ಗೊತ್ತಾಯ್ತಾ. ಅವನಿಗೆ ಬೇರೆ ಸೋದರರಿದ್ದರೆ ಸೋದರರ ಜೊತೆ ಹೆಂಗೆ ಸಮಾನವಾಗ ಅಧಿಕಾರ ಇರ್ತದ್ರಲ್ಲಿ. ಸೋದರರೇ ಇಲ್ಲ ಅಂತ ಇಟ್ಕೊಳ್ಳಿ, ಅವನೊಬ್ಬನೇ ತಂದೆಗೆ ಮಗ ಅಂತ ಇಟ್ಕೊಳ್ಳಿ, ಅವನೊಬ್ಬನೇ ಅಬ್ಸಲ್ಯೂಟ್ ಅವನು. ಎಲ್ಲಿ ತನಕ ಮದುವೆ ಆಗಲ್ಲ ಅಲ್ಲಿ ತನಕ. ಮದುವೆ ಆಗಿ ಅವನಿಗೆ ಅವನ ಹೆಂಡತಿ ಗರ್ಭದಲ್ಲಿ ಒಂದು ಮಗು, ಅದು ಒಂದು ತಿಂಗಳ ಕೂಸು ಎರಡು ತಿಂಗಳ ಗರ್ಭಧಾರಣೆ ಇರ್ಬೋದು, ಭ್ರೂಣ ಬಂದುಬಿಟ್ರು ಕೂಡ ಅವಾಗ ಅದಕ್ಕೆ ಹಕ್ಕು ಬಂದ್ಬಿಡುತ್ತೆ. ಅದು ಗಂಡಾಗಲಿ ಹೆಣ್ಣಾಗಲಿ, ಮೊದಲು ಗಂಡು ಅಂತಿದ್ವಿ, ಈಗ ಹೇಳೋಕ್ಕಿಲ್ಲ. ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಏನು 2005 ಒಂದು ಅಮೆಂಡ್ಮೆಂಟ್ ತಂದರು, ಆ ಪ್ರಕಾರ ಹೊಟ್ಟೆಯಲ್ಲಿರುವಾಗಲೇ ಮಗುಗೆ ಹಕ್ಕು ಬಂದ್ಬಿಡುತ್ತೆ. ಅವನ ಆಸ್ತಿ ಅರ್ಧ ಆಯಿತು, ಆ ಮಗುಗೆ ಅರ್ಧ ಬಂತು. ಇದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ಇರ್ತಕ್ಕಂಥ ಒಂದು ಮಹತ್ವ ಮತ್ತು ಶಕ್ತಿ ಗೊತ್ತಾಯ್ತಾ. ಅವನು ಹಂಚ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಮಗು ಹುಡ್ತು ಅಂದರೆ ಮೂರನೇ ಭಾಗ ಆಯಿತು, ಇನ್ನೊಬ್ಬ ಹುಡ್ದ ಇನ್ನೊಬ್ಬಳು ಹುಟ್ಟಿದ್ರು ನಾಲ್ಕನೇ ಒಂದು ಭಾಗ. ಈ ರೀತಿ ಹಂಚಿಕೆ ಆಗ್ತಾ ಹೋಗುತ್ತೆ. ಮತ್ತು ಅವನು ಈ ಆಸ್ತಿಯನ್ನು ಮಾರಬೇಕಾದ್ರೆ ಗೊತ್ತಾಯ್ತಾ, ಎಲ್ಲರ ಜೊತೆ ಸೇರಿ ಮಾರಬೇಕಾಗತ್ತೆ. ಯಾವುದೇ ರೀತಿಯ ಋಣವನ್ನು ಕ್ರಿಯೇಟ್ ಮಾಡಬೇಕಾದ್ರೆ, ಚಾರ್ಜನ್ನು ಈ ಆಸ್ತಿ ಮೇಲೆ ಕ್ರಿಯೇಟ್ ಮಾಡಬೇಕಾದ್ರೂ ಕೂಡ ಎಲ್ಲರ ಒಪ್ಪಿಗೆ ಬೇಕಾಗುತ್ತೆ ಗೊತ್ತಾಯ್ತಾ. ಯಾವರ ಬೇರೆಯವ್ರ ಒಪ್ಪಿಗೆ ಇಲ್ಲದೆ ಮಾರಕ್ಕೆ ಬರಲ್ಲ. ಒಂದು ವೇಳೆ ಆತ ಮಾರಬೇಕು ಅಂತಾದರೆ ಕುಟುಂಬದಲ್ಲಿ ಕಾನೂನು ಪ್ರಕಾರ ಹಿಸ್ಸೆ ಮಾಡ್ಕೋಬೇಕಾಗತ್ತೆ, ಹಿಸ್ಸಾ ಪತ್ರವನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಆಗ ತನಗೆ ಬಂದಂಥ ಪಾಲನ್ನು ತಾನು ಮಾರ್ಕೋಬಹುದು, ಬೇರೆಯವರ ಪಾಲನ್ನು ಮಾರ್ಕೋ ಹಾಗಿಲ್ಲ. ಪಾರ್ಟಿಷನ್ ಹಾಕಿಂತ ಮೊದಲು ಯಾವುದೋ ನಂದು ಒಂದು ಭಾಗ ಇದು ಅಂತ ಹೇಳಿ ಮಾರಕ್ಕೆ ಬರಲ್ಲ. ಕೊಟ್ಟವನು ತಗೊಂಡವರು ಇಬ್ಬರು ಮೋಸ ಹೋಗ್ತಾರೆ. ಯಾಕಂದರೆ ಅಲ್ಲಿ ಹಿಸ್ಸೆಯಾಗಿ ಯಾರ್ಯಾರದ್ದು ಯಾವ್ಯಾವ ಭಾಗ ಈ ಆಸ್ತಿಯಲ್ಲಿ ತೀರ್ಮಾನ ಆಗಬೇಕು ಕೋರ್ಟ್ನಿಂದ, ಅಥವಾ ಕುಟುಂಬದಲ್ಲೇ ಅವ್ರು ತೀರ್ಮಾನ ಮಾಡ್ಕೋಬೇಕು. ಇಲ್ಲದೋ ಹೋದರೆ ಅದು ಭಾಗ ಅಂತಾಗಲ್ಲ ಕಾನೂನು ದೃಷ್ಟಿಯಲ್ಲಿ, ಅದರಿಂದ ಯಾರೇ ತಗೊಂಡ್ರು ಕೂಡ ಅದು ಸಿಂಧುವಾಗಲ್ಲ. ಒಬ್ಬ ವ್ಯಕ್ತಿಗೆ ಆಸ್ತಿ ತನ್ನ ತಂದೆಯಿಂದ ಬಂದದ್ದಾಗಲಿ, ಬಂದದ ಹೊರತಾಗಿ ತನ್ನ ಹೆಂಡತಿಯ ತಂದೆಯಿಂದ ಬಂತು ಅಂತ ಇಟ್ಕೊಳ್ಳಿ, ಅಂದರೆ ತನ್ನ ಹೆಣ್ಣು ಕೊಟ್ಟ ಮಾವನಿಂದ, ಅದು ಪಿತ್ರಾಯಿತ ಆಸ್ತಿ ಆಗಲ್ಲ. ಅದರಲ್ಲಿ ಯಾರೂ ಕೂಡ ಪಾಲು ಕೇಳೋಕ್ಕೆ ಬರಲ್ಲ, ಅದು ಅವನ ಅಬ್ಸಲ್ಯೂಟ್ ಆಸ್ತಿ ಆಗುತ್ತೆ. ಇದು ಈ ಪಿತ್ರಾಯಿತ ಆಸ್ತಿ ಮತ್ತು ಸ್ವಾಯತ್ತ ಆಸ್ತಿಗಿರ್ತಕ್ಕಂಥ ಲಕ್ಷಣಗಳು. ಮತ್ತು ಇದರಿಂದ ಉದ್ಭವ ಆಗ್ತಕ್ಕಂಥ ಹಕ್ಕುಗಳು ಮತ್ತು ಉತ್ತರಾಧಿಕಾರಿ ಹಕ್ಕುಗಳು ಮತ್ತು ತದನಂತರ ಸಿಗುವಂಥ ಎಲ್ಲ ಬಗೆಯ ಸೌಲಭ್ಯಗಳು ಕುಟುಂಬ ಸದಸ್ಯರಿಗೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.